ಎಲ್ಲರಿಗೂ ನಮಸ್ಕಾರ. ಶ್ರೀ ಶಿವಶರಣ ಹಳೆಯನವರ ಪ್ರೌಢಶಾಲೆ ಕಿತ್ತೂರು. ಇಲ್ಲಿ ಗಣಿತ ಶಿಕ್ಷಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ದಿನ ಗಣಿತ ಕಲಿಕೆಯಲ್ಲಿ ಮಕ್ಕಳನ್ನು ಆಸಕ್ತಿದಾಯಕವಾಗಿ ಕಲಿಯಲಿಕ್ಕೆ ನಾವು ಕೇವಲ ಕಪ್ಪು ಹಲಗೆಯ ಮೇಲೆ ಸಮಸ್ಯೆಯನ್ನು ಬಿಡಿಸಿದರೆ ಸಾಲದು. ಮಕ್ಕಳನ್ನು ನಾವು ಆಟಿಕೆಯ ಮೂಲಕವಾಗಿ ಮತ್ತು ಮಾದರಿಗಳ ಮೂಲಕವಾಗಿ ಸಮಸ್ಯೆಗಳನ್ನು ಬಿಡಿಸಿದಾಗ ಅವರಿಗೆ ಆ ಸಮಸ್ಯೆಯಲ್ಲಿ ಉತ್ಸಾಹ ಮತ್ತು ಅದರಲ್ಲಿ ಸ್ಥಿರತೆಯನ್ನು ನಾವು ಕಾಣಲಿಕ್ಕೆ ಹಾಗೂ ಕಲಿಕೆ ಗಟ್ಟಿತನಗೊಳ್ಳಲಿಕ್ಕೆ ನಾವು ಗಣಿತ ಪ್ರಯೋಗಾಲಯ ಅಂತಕ್ಕಂಥದ್ದು ಇವತ್ತಿನ ದಿನ ಬಹಳ ಪ್ರಮುಖವಾಗಿದೆ. ಇಂತಹ ಒಂದು ಮಕ್ಕಳ ಈಡೇರಿಕೆಯನ್ನು ಹಾಗೂ ನಮ್ಮ ಕಲಿಕೆಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಗಣಿತ ಪ್ರಯೋಗಾಲಯವನ್ನು ನಾವು ತಯಾರಿಸಿದ್ದೇವೆ. ಈ ಒಂದು ಗಣಿತ ಪ್ರಯೋಗಾಲಯದ ಕೆಲವು ಮಾದರಿಗಳ ವಿವರಣೆಗಳನ್ನು ನಾವು ನೋಡ್ತಾ ಬರೋಣ. ಆದ್ಮೇಲೆ ಮೊಟ್ಟ ಮೊದಲನೇದಾಗಿ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥ ಒಂದು ಮಾದರಿ ಯಾವುದು ಅಂದರೆ, ನಾವು ಬೆಳಕು ಹರಿದ ತಕ್ಷಣ ನಾವು ಕ್ಯಾಲೆಂಡರನ್ನು ವೀಕ್ಷಣೆ ಮಾಡ್ತೀವಿ. ಆ ಕ್ಯಾಲೆಂಡರ್ನಲ್ಲಿ ಕೂಡ ಗಣಿತ ಇದೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು, ತಿಳ್ಕೋಬೇಕು. ಇದರಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾದರೆ ಅಥವಾ 4ನೇ ತರಗತಿಯ ವಿದ್ಯಾರ್ಥಿಗಳಿಗಾದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಇದರಲ್ಲಿ ಕಲಿಸ್ಕೊಡ್ಬೋದು. 1, 2, 3, 4, 5, 6 ಅಂತ ಸ್ವಾಭಾವಿಕ ಸಂಖ್ಯೆಗಳನ್ನು ಹೇಳ್ಕೊಡ್ಬೋದು. ಇನ್ನು 8ನೇ ತರಗತಿಯ ಕೊನೆಯ ಭಾಗದಲ್ಲಿ ನಾವು ಸಂಖ್ಯಾಶಾಸ್ತ್ರ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ದತ್ತಾಂಶಗಳ ಕ್ರೋಢೀಕರಣದಲ್ಲಿ ನಾವು ಸಂಖ್ಯಾಶಾಸ್ತ್ರವನ್ನು ಕಲಿಸ್ಕೊಡ್ಬೋದು. ಈಗ ಉದಾಹರಣೆಗಾಗಿ 1, 2, 3, 4, 5, 6, 7 ಇದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂತಹ ಸಂಖ್ಯೆ ಯಾವುದು ಅಥವಾ ದತ್ತಾಂಶ ಯಾವುದು ಅಂತ ಹೇಳಿದರೆ 4 ಅಂತಕ್ಕಂಥದ್ದನ್ನು ಆ ಮಗು ಹೇಳ್ತದೆ. ಹಾಗೆಯೇ ಇಲ್ಲಿಯೂ ಕೂಡ ನಾವು ಒಂದು ರವಿವಾರ ಅಂತ ತೆಗೆದುಕೊಂಡಿದ್ದೀವಿ. ಈ ರವಿವಾರದಲ್ಲಿ ಕೂಡ 1, 2, 3, 4, 5 ದಿನಗಳನ್ನು ತೆಗೆದುಕೊಂಡಿದ್ದೀವಿ ಒಂದು ವಾರದಲ್ಲಿ. ಆವಾಗ ಮಧ್ಯದಲ್ಲಿ ಬರತಕ್ಕಂಥ ಸಂಖ್ಯೆಯನ್ನು ಕೂಡ ನಾವಿಲ್ಲಿ 15 ಅಂತ ಹೇಳ್ಬೋದು. ಮತ್ತು 1+8+15+22+23 ಈ 5 ಸಂಖ್ಯೆಗಳನ್ನು ನಾವು 5 ಭಾಗಿಸಿದಾಗ, ಕೂಡಿಸಿ ಭಾಗಿಸಿದಾಗ ನಾವು 15 ಇದನ್ನು ಸರಾಸರಿ ಅಂತಲೂ ಕೂಡ ತಿಳ್ಕೋಬೋದು. ಹೀಗೆ ಪ್ರತಿನಿತ್ಯ ನಮ್ಮ ಆಶಯ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುವನ್ನು ಗಮನಿಸಿದಾಗ ಅದನ್ನು ನಾವು ಗಣಿತೀಯವಾಗಿ ನೋಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ. ತದನಂತರದಲ್ಲಿ ನಾವು ಮೋಜಿನ ಗಣಿತ ಅಂತಕ್ಕಂಥದ್ದನ್ನು ಒಂದು ತಯಾರಿಸಿದ್ದೇವೆ. ಆ ಮಗುವಿಗೆ ಕಲಿಕೆಯಲ್ಲಿ ಆಸಕ್ತಿದಾಯಕವನ್ನು ಉಂಟು ಮಾಡಲಿಕ್ಕೆ ನಾವು ಕೆಲವು ಅಂಕಿಗಳನ್ನು ಹಚ್ಚಿದ್ದೇವೆ. ಈ ಅಂಕಿಗಳಲ್ಲಿ ನಾವು ಅವನಿಗೆ ನಮಗೆ ಗೊತ್ತಾಗದಂತೆ ಯಾವುದೇ ಒಂದು ಸಂಖ್ಯೆಯನ್ನು ಮುಚ್ಚಲಿಕ್ಕೆ ಆತನಿಗೆ ಹೇಳಬೇಕು. ಹೇಳಿದಾಗ ಅವನು ಮುಚ್ಚಿರ್ತಕ್ಕಂಥ ಅಂಕಿ ಯಾವುದು ಅನ್ನೋದನ್ನು ನಾವು ಸುಲಭವಾಗಿ ಹೇಳ್ಬೋದು. ಯಾವ ರೀತಿಯಾಗಿ ಅಂತ ಹೇಳಿದರೆ, ನಾನಿಲ್ಲಿ ಮುಚ್ಚಿರ್ತಕ್ಕಂಥ ಅಂಕಿ 4 ಅಂತ ಹೇಳ್ತಾನೆ. ಯಾವ ಆಧಾರದ ಮೇಲೆ ಅಂತ ಹೇಳಿದರೆ, ನೀವು ಯಾವುದೇ ಒಂದು ಚೌಕದಲ್ಲಿರ್ತಕ್ಕಂಥ ಯಾವುದೇ 2 ಸಂಖ್ಯೆಗಳನ್ನು ಕೂಡಿಸಿದಾಗ, ಉದಾಹರಣೆಗಾಗಿ 7+3 10 ಆಯಿತು, ಹಾಗೇ 6 ಮತ್ತು ತೆಗೆದಿರ್ತಕ್ಕಂಥ ಮುಚ್ಚಿರ್ತಕ್ಕಂಥ ಸಂಖ್ಯೆನೂ 10, ಒಟ್ಟು 4 ಅಂಕಿಗಳ ಮೊತ್ತ 20 ಆಗುತ್ತೆ. ಹಾಗೆ ಒಂದು ಮುಚ್ಚಿರ್ತಕ್ಕಂಥ ಸಂಖ್ಯೆಯಲ್ಲಿ ಈ 3 ಅಂಕಿಗಳನ್ನು ಕೂಡಿಸಿ ಅದನ್ನು 20ಕ್ಕೆ ಸಮ ಮಾಡಿದಾಗ ನಾವು ಆ ಸಂಖ್ಯೆ ಯಾವುದು ಅಂತ ಸುಲಭವಾಗಿ ಮಗುವಿನಲ್ಲಿ ಆಸಕ್ತಿದಾಯಕವಾಗಿರ್ತಕ್ಕಂತಹ ಕಲಿಕೆಯನ್ನು ಉಂಟು ಮಾಡಬಹುದು. ಆದ್ಮೇಲೆ ತದನಂತರದಲ್ಲಿ ನಾವು 8ನೇ ತರಗತಿಯ ಮಕ್ಕಳಿಗೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯುವುದು ಹೇಗೆ, ವಿಸ್ತಾರದಲ್ಲಿರತಕ್ಕಂಥ ಸಂಖ್ಯೆಯನ್ನು ಸಂಕ್ಷಿಪ್ತಗೊಳಿಸೋದು ಹೇಗೆ ಅನ್ನೋದನ್ನು ಸುಲಭವಾಗಿ ನಾವು ಕಲಿಸ್ಬೋದು. ಉದಾಹರಣೆಗೆ 4876 ಅಂತಕ್ಕಂಥ ಒಂದು ಸಂಖ್ಯೆ ಇದೆ, ಅದನ್ನು ನಾವು ವಿಸ್ತಾರ ರೂಪದಲ್ಲಿ ತೆಗೆದುಕೊಂಡಾಗ ಈ ರೀತಿ ಆಗುತ್ತೆ. 4,700+800+70+6 ಅದನ್ನೇ 4,700+70+6 ಅನ್ನೋದನ್ನು ಸಂಕ್ಷಿಪ್ತ ಮಾಡ್ರಿಪ್ಪ ಅಂತ ಹೇಳಿದಾಗ ಆ ಮಗು ಮತ್ತೆ 4876 ಅಂಥೇಳಿ ಸುಲಭವಾಗಿ ವಿಸ್ತಾರ ರೂಪದಲ್ಲಿ ಹಾಗೂ ಸಂಕ್ಷಿಪ್ತಗೊಳಿಸುವಲ್ಲಿ ಈ ಒಂದು ಮಾದರಿ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಯಾವುದೇ ತರಗತಿಯಲ್ಲಿ ಯಾವುದೇ ಒಂದು ಕಲಿಕಾಂಶವನ್ನು ಕಲಿಸ್ಕೊಡ್ಲಿಕ್ಕೆ ಸುಲಭವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ, ಫ್ಯಾಸ್ಕಲ್ ಟ್ರಯಾಂಗಲ್ ಅಂತಕ್ಕಂಥದ್ದು. ಫ್ಯಾಸ್ಕಲ್ ಟ್ರಯಾಂಗಲಲ್ಲಿ ನಾವು 4ನೇ ತರಗತಿಯ ಮಗುವಿಗೆ ಅಥವಾ 2ನೇ ತರಗತಿಯ ಮಗುವಿಗೆ ಇದರಲ್ಲಿ ಸಂಕಲನ ಕ್ರಿಯೆಯನ್ನು ನಾವು ಹೇಳ್ಕೊಡ್ಬೋದು. ಸುಲಭವಾಗಿ ಸಂಕಲನವನ್ನು ಯಾವ ರೀತಿ ಮಾಡ್ಬೋದಪ್ಪ, ಈಗ ನಾವು ಫ್ಯಾಸ್ಕಲ್ ಟ್ರಯಾಂಗಲನ್ನು ಯಾವ ರೀತಿಯಾಗಿ ತಯಾರಿಸ್ಬೋದು ಅಂತ ಹೇಳಿದರೆ, ಮೊದಲು 1, ಈ ಭಾಗದಲ್ಲಿ ಎಲ್ಲ 1 ಬರ್ತವೆ, ಅದು ಯಾವ ರೀತಿ ಬರ್ತದೆ ಅಂತ ನೋಡೋಣ. 1 ಇಲ್ಲಿ 1+1 2 ಬರುತ್ತೆ, ಮತ್ತೆ 1 2+1 3 ಬರುತ್ತೆ, ಹಾಗೆಯೇ 2+1 3 ಬರುತ್ತೆ, 3+1 4 ಈ ರೀತಿ ಆ ಮಗುವಿಗೆ ಸಂಕಲನ ಕ್ರಿಯೆಯನ್ನು ನಾವು ಹೇಳ್ಕೊಡ್ಬೋದು. ಇನ್ನು ಸಂಕಲನ ಕ್ರಿಯೆ ಆದಮೇಲೆ ಮುಂದುವರೆದ ಭಾಗವಾಗಿ ಆ ಮಗುವಿಗೆ ನಾವು 4ನೇ ತರಗತಿಯಲ್ಲಿ ಸಮಮಿತಿಯನ್ನು ಕೂಡ ನಾವು ಹೇಳ್ಕೊಡ್ಬೋದು. ಉದಾಹರಣೆಗಾಗಿ ಈ ರೀತಿ ಒಂದು ಅಕ್ಷವನ್ನು ಹೇಳಿದ್ರೆ,
ಇಲ್ಲಿ ಎರಡು ಆ ಕಡೆ ಈ ಕಡೆ ಒಂದೊಂದು ಬರುತ್ತೆ ಮತ್ತೆ ಈ ಕಡೆ ಮೂರು ಈ ಕಡೆ ಒಂದು ಈ ಕಡೆ ಒಂದು ಈ ರೀತಿ ಸಮಮಿತಿಯನ್ನು ಕೂಡ ಆ ಮಗುವಿಗೆ ಹೇಳ್ಕೊಡ್ಬೋದು. ಅಲ್ಲದೆ ಸ್ವಾಭಾವಿಕ ಸಂಖ್ಯಾ ಸರಣಿಯನ್ನು ಕೂಡ ಆತನಿಗೆ ಹೇಳ್ಕೊಡ್ಬೋದು. ಸ್ವಾಭಾವಿಕ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಸ್ವಾಭಾವಿಕ ಸಂಖ್ಯೆಗಳನ್ನು ಹೇಳ್ಕೊಡ್ಬೋದು. ಅಲ್ಲದೆ ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳು ಅಂತ ಬರ್ತವೆ. ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ತ್ರಿಕೋನೀಯ ಸಂಖ್ಯೆ ಬರ್ತವೆ. ತ್ರಿಕೋನೀಯ ಸಂಖ್ಯೆ ಒಂದು, ತ್ರಿಕೋನೀಯ ಸಂಖ್ಯೆ ಎರಡನೇ, ತ್ರಿಕೋನೀಯ ಸಂಖ್ಯೆ ಮೂರು, ಇದು ಹೇಗೆ ಬರ್ತದೆ ಅನ್ನೋದನ್ನು ನಾವು ಇದರಲ್ಲಿ ಸುಲಭವಾಗಿ ತಿಳಿಸ್ಕೊಡ್ಬೋದು. ಉದಾಹರಣೆ ಒಂದು ಪ್ಲಸ್ ಎರಡು ಮೂರು ಬರುತ್ತೆ, ಆಮೇಲೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಸೇರಿಸಿದ್ರೆ ಆರು ಬರುತ್ತೆ, ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಷ್ಟು ಸೇರಿಸಿದ್ರೆ ಹತ್ತು ಬರುತ್ತೆ. ಹಂಗೆ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ನಾವು ಕೂಡಿಸ್ತಾ ಕೂಡಿಸ್ತಾ ಬಂದಾಗ ನಮಗೆ ತ್ರಿಕೋನೀಯ ಸಂಖ್ಯೆಗಳು ಲಭಿಸ್ತವೆ ಅನ್ನೋದನ್ನು ಹೇಳ್ಕೊಡ್ಬೋದು. ನಾವು ಮತ್ತೆ ಮುಂದಿನ ಒಂದು ಮಾದರಿಯಲ್ಲಿ ತ್ರಿಕೋನೀಯ ಸಂಖ್ಯೆಗಳು ಹೇಗಿರ್ತವೆ ಅನ್ನೋದನ್ನು ನಾನು ಮತ್ತೆ ವಿವರಣೆಯನ್ನು ನೀಡ್ತೇನೆ. ಇಲ್ಲಿ ಈ ಒಂದು ಸಾಲಿನಲ್ಲಿ ಅಂದರೆ ಇದನ್ನು ನಾವು ರೋಸು ಇದನ್ನು ಕಾಲಮ್ಸ್ ಅಂತ ತೆಗೆದುಕೊಂಡಾಗ ಇಲ್ಲಿ ನಾನು ನಾಲ್ಕನೇ ರೋಸಿಗೆ ಬಂದಾಗ ಒಂದು ನಾಲ್ಕು ಹತ್ತು ಇಪ್ಪತ್ತು ಮೂವತ್ತೈದು ಐವತ್ತಾರು ಈ ನಂಬರ್ ಏನನ್ನು ತಿಳಿಸುತ್ತೆ ಅಂತ ಹೇಳಿದರೆ ಒಂದು ಬೇಕರಿಯಲ್ಲಿರ್ತಾಗಿರ್ಬೋದು ಅಥವಾ ಸೇಬು ಹಣ್ಣು ಮಾರತಕ್ಕಂಥವು ಆಗಿರ್ಬೋದು ಅಥವಾ ಎಳನೀರನ್ನು ಮಾರತಕ್ಕಂಥ ಒಬ್ಬ ವ್ಯಾಪಾರಿ ಆಗಿರ್ಬೋದು ನಾನು ಇವತ್ತು ಎಷ್ಟು ಹಣ್ಣುಗಳನ್ನು ಮಾರಿದೆ ಅನ್ನೋದನ್ನು ಆತ ಸುಲಭವಾಗಿ ಹೇಳ್ಬೋದು. ಒಂದನೇ ಸಾಲಿನಲ್ಲಿ ಒಂದು ಹಣ್ಣು ಇರುತ್ತೆ, ಎರಡನೇ ಸಾಲಿಗೆ ಬಂದರೆ ಆತನು ನಾಲ್ಕು ಹಣ್ಣುಗಳು ಇರ್ತವೆ, ಮೂರನೇ ಸಾಲಿಗೆ ಬಂದರೆ ಹತ್ತು ಹಣ್ಣುಗಳು ಇರ್ತವೆ ಅನ್ನೋದನ್ನು ಈ ಒಂದು ಮಾದರಿಯಲ್ಲಿ ನಾವು ತೋರಿಸ್ಕೊಡ್ಬೋದು. ಒಂದನೇ ಸಾಲಿನಲ್ಲಿ ಒಂದು ಆ್ಯಪಲ್ ಇರುತ್ತೆ, ಎರಡನೇ ಸಾಲಿನಲ್ಲಿ ಮೂರು ಇರುತ್ತೆ, ಒಟ್ಟು ನಾಲ್ಕು ಹಣ್ಣುಗಳು ಇರ್ತವೆ, ಒಟ್ಟು ನಾಲ್ಕು ಹಣ್ಣುಗಳು. ಇನ್ನು ಮೂರನೇ ಸಾಲಿನಲ್ಲಿ ಒಟ್ಟು ಸೇರಿಸಿದರೆ ಹತ್ತು, ಒಟ್ಟು ಹತ್ತು ಹಣ್ಣುಗಳಿರ್ತವೆ ಅನ್ನೋದನ್ನು ಈ ಒಂದು ಫ್ಯಾಸ್ಕಲ್ ಟ್ರಯಾಂಗಲಿಂದ ನಾವು ಸುಲಭವಾಗಿ ತಿಳ್ಕೊಬೋದು. ಇನ್ನು ಫ್ಯಾಸ್ಕಲ್ ಟ್ರಯಾಂಗಲಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂದರೆ ಇಲ್ಲಿ ಯಾವುದೇ ಒಂದು ಸರಣಿಯನ್ನು ತೆಗೆದುಕೊಳ್ಳಿ ನೀವು. ಉದಾಹರಣೆ ನಾನು ಒಂದು ತೆಗೆದುಕೊಂಡಿದ್ದೀನಿ, ಒಂದು ಐದು ಹದಿನೈದು ಮೂವತ್ತೈದು ಈ ನಾಲ್ಕು ಅಂಕಿಗಳನ್ನು ಸೇರಿಸಿದಾಗ ನಮಗೆ ಅಲ್ಲಿಂದ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಈ ನಾಲ್ಕು ಅಂಕಿಗಳ ಮೊತ್ತ ಸುಲಭವಾಗಿ ಸಿಗ್ತದೆ. ಹಾಗೆ ಎಲ್ಲೋ ಬಂದರೂ ಕೂಡ ಸಿಗುತ್ತೆ. ಒಂದು ನಾಲ್ಕು ಐದು ಬರುತ್ತೆ, ಒಂದು ನಾಲ್ಕು ಹತ್ತು ಹದಿನೈದು ಬರುತ್ತೆ. ಹಾಗೆ ಇದನ್ನು ನಾವು ಹಾಕಿ ಸ್ಟಿಕ್ ರೂಪದಲ್ಲಿ ಸಂಖ್ಯೆಗಳ ಸಂಕಲನವನ್ನು ಇದರಲ್ಲಿ ನಾವು ಕಾಣ್ಬೋದು. ಇನ್ನು ಅತ್ಯಂತ ಸುಲಭವಾಗಿ ನಾವು ಇನ್ನು ಹೈಯರ್ ಕ್ಲಾಸ್ಗೆ ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಏನು ಕಲಿಸ್ಬೋದು ಅಂತ ಹೇಳಿದರೆ ಇದರಲ್ಲಿ ಘಾತ ಸಂಖ್ಯೆಗಳನ್ನು ಕೂಡ ನಾವು ಕಲಿಸ್ಬೋದು. ಹನ್ನೊಂದರ ಘಾತ ಸೊನ್ನೆ ಅಂದರೆ ಒಂದು, ಹನ್ನೊಂದರ ಘಾತ ಒಂದು ಅಂದರೆ ಹನ್ನೊಂದು, ಹನ್ನೊಂದರ ಘಾತ ಎರಡು ಅಂತ ಹೇಳಿದರೆ ಅಂದರೆ ಹನ್ನೊಂದು ಗುಂಡ್ಲೆ ಹನ್ನೊಂದು ಅಂದರೆ ಒಂದರ ಇಪ್ಪತ್ತೊಂದು, ಹನ್ನೊಂದರ ಘಾತ ಮೂರು ಅಂತ ಹೇಳಿದರೆ ಒಂದು ಸಾವಿರದ ಮುನ್ನೂರ ಮೂವತ್ತೊಂದು. ಹೀಗೆ ಹನ್ನೊಂದರ ಘಾತ ಸೂಚಿಗಳನ್ನು ಹೇಳ್ಬೋದು. ಇನ್ನು ಎರಡರ ಘಾತ ಸೂಚಿಗಳನ್ನು ನಾವು ಸುಲಭವಾಗಿ ಇದರಲ್ಲಿ ತಿಳಿಸ್ಕೊಡ್ಬೋದು. ಉದಾಹರಣೆಗೆ ಎರಡರ ಘಾತ ಸೊನ್ನೆ ಅಂದರೆ ಒಂದು, ಎರಡರ ಘಾತ ಒಂದು ಅಂದರೆ ಒಂದು ಒಂದು ಎರಡು, ಎರಡರ ಘಾತ ಎರಡು ಅಂತ ಹೇಳಿದರೆ ನಾಲ್ಕು, ಎರಡರ ಘಾತ ಮೂರು ಅಂದರೆ ಇದರಲ್ಲಿ ನಾವು ಇದನ್ನು ನಾಲ್ಕು ಪ್ಲಸ್ ನಾಲ್ಕು ಎಂಟು, ಎರಡರ ಘಾತ ಮೂರು ಅಂದರೆ ನಾಲ್ಕು, ಈ ರೀತಿ ಎರಡರ ಘಾತ ಸೂಚಿಗಳನ್ನು ಕೂಡ ನಾವು ಇದರಲ್ಲಿ ಹೇಳ್ಕೊಡ್ಬೋದು. ನಂತರ ನಾವು ಬೀಜಗಣಿತೀಯವಾಗಿ ತೆಗೆದುಕೊಂಡ್ರೆ ಎ ಪ್ಲಸ್ ಬಿ ಘಾತ ಝೀರೋ ಅಂದರೆ ಒಂದು, ಎ ಪ್ಲಸ್ ಬಿ ಘಾತ ಒಂದು ಅಂದರೆ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಘಾತ ಎರಡು ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟೂ ಎ ಬಿ ಇರ್ತತಿ ಅನ್ನೋದನ್ನು ಕೂಡ ನಾವು ಇದರ ಮೂಲಕ ಅವರಿಗೆ ಬೀಜಗಣಿತೀಯವಾಗಿ ಈ ತೇಲ್ಸನ ಏನು ಫ್ಯಾಸ್ಕಲ್ ಟ್ರಯಾಂಗಲನ್ನು ನಾವು ಸುಲಭವಾಗಿ ತೆಗೆದುಕೊಳ್ಬೋದು. ಇನ್ನು ಮುಂದಿನದಾಗಿ ನಾವು ಕೆಲವು ಅಂಶಗಳನ್ನು ಎಂಟನೇ ತರಗತಿಯ ಮಕ್ಕಳಿಗೆ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ್ತಾ ಹೋದರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಒಂದು ಮೂರು ಐದು ಆಮೇಲೆ ಏಳು ಈ ರೀತಿ ಬೆಸ ಸಂಖ್ಯೆಗಳನ್ನು ಕೂಡ್ತಾ ಹೋದರೆ ನಮಗೆ ವರ್ಗ ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ಸುಲಭವಾಗಿ ಆ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಒಂದು ಮತ್ತು ಮೂರನ್ನು ಸೇರಿಸಿದರೆ ಮತ್ತೆ ನಮಗೊಂದು ವರ್ಗ ಸಂಖ್ಯೆ ಬರುತ್ತೆ, ಮತ್ತು ನಾವು ಐದನ್ನು ಸೇರಿಸಿದ್ರು ಮತ್ತು ಕೂಡ ನಮಗೊಂದು ವರ್ಗ ಸಂಖ್ಯೆ ಬರುತ್ತೆ. ಇವೆಲ್ಲ ಬೆಸ ಸಂಖ್ಯೆಗಳೇ, ಬೆಸ ಸಂಖ್ಯೆಗಳನ್ನು ಸೇರಿಸ್ತಾ ಹೋದರೆ ವರ್ಗ ಸಂಖ್ಯೆನೇ ಬರುತ್ತೆ ಅಂತಕ್ಕಂಥದ್ದು. ಇದನ್ನು ನಾವು ಹತ್ತನೇ ತರಗತಿಯ ಮಕ್ಕಳಿಗೂ ಕೂಡ ಸಮಾಂತರ ಶ್ರೇಣಿಯಲ್ಲಿ ಎನ್ ಪದಗಳವರೆಗಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು ಅಂದರೆ ಎನ್ ಸ್ಕ್ವಯರ್ ಅಂತೇಳಿ ವರ್ಗ ಆಗಿರ್ತೈತಿ ಅನ್ನೋದನ್ನು ಆ ಮಕ್ಕಳಿಗೆ ನಾವು ಸುಲಭವಾಗಿ ಇದನ್ನು ಅರ್ಥೈಸ್ಬೋದು. ಆದ್ಮೇಲೆ ಇನ್ನು ನಾವು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಂದರೆ ಕೋನಗಳ ವಿಧಗಳನ್ನು ನಾವು ಸುಲಭವಾಗಿ ಹೇಳ್ಕೊಡ್ಬೋದು. ಇಲ್ಲಿ ಆ ಮಗುವಿಗೆ ಲಘು ಕೋನ ಅಂದರೆ ಏನು ಅಂತ ಹೇಳ್ಕೊಡ್ಬೋದು. ಇದನ್ನು
ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂತ ಒಂದು ಕೋನವನ್ನು ನಾವು ಲಘು ಕೋನ ಅಂತ ಹೇಳಬಹುದು ಈಗ ಇದನ್ನ 90 ಡಿಗ್ರಿಗೆ ನೈಟಿದ್ದೀನಿ ಲಂಬ ಕೋನ ಹೇಳಬಹುದು ನಂತರ ವಿಶಾಲ ಕೋನ ಅಂತ ಹೇಳಬಹುದು ನಂತರ ಸರಳ ಕೋನ ತೋರಿಸಬಹುದು ನಂತರ ಸರಳಾಧಿಕ ಕೋನವನ್ನು ಕೂಡ ತೋರಿಸಬಹುದು ನಂತರದಲ್ಲಿ ನಾವು ಪೂರ್ಣ ಕೋನ ಅಂದ್ರೆ ಹೇಗೆ ಇರ್ತದೆ ಅನ್ನೋದನ್ನು ಕೂಡ ಆ ಮಗುವಿಗೆ ಕೋನಗಳ ವಿಧಗಳನ್ನು ನಾವು ಇದರಲ್ಲಿ ಸುಲಭವಾಗಿ ತಿಳಿಸಿಕೊಡಬಹುದು ಇನ್ನು ಕೋನಗಳ ವಿಧಗಳನ್ನು ತಿಳಿಸಿದಾದ ಮೇಲೆ ಒಂದು ಶೃಂಗಾಭಿಮುಖ ಕೋನಗಳು ಅಂತ ಬರುತ್ತೆ ಒಂದು ವೃತ್ತದಲ್ಲಿ ಶೃಂಗಾಭಿಮುಖ ಕೋನಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಒಂದೇ ಶೃಂಗದಲ್ಲಿ ಉಂಟಾಗಿರತಕ್ಕಂಥ ಕೋನಗಳು ಪರಸ್ಪರ ಸಮನಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಸುಲಭವಾಗಿ ಹೇಳ್ಬೋದು ಉದಾಹರಣೆಗಾಗಿ ಇಲ್ಲಿಂದ 10 ಇದು 20 30 ಡಿಗ್ರಿ ಇದೆ ಅಂತ ಹೇಳಿದರೆ ಇಲ್ಲಿ ಕೂಡ 10 20 30 ಡಿಗ್ರಿ ಅಂದರೆ ಶೃಂಗಾಭಿಮುಖ ಕೋನಗಳು ಪರಸ್ಪರ ಇದು 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 ಅಭಿಮುಖ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮ ಇರ್ತವೆ ಎರಡು ರೇಖೆಗಳ ಛೇದನದಿಂದ ಅಂತಕ್ಕಂಥದ್ದನ್ನು ನಾವು ಈ ಒಂದು ಮಾದರಿಯಿಂದ ಆ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥೈಸ್ಕೊಳ್ಬೋದು ಇನ್ನು ನಾವು ನಂಬರ್ಸ್ ಫಿಬೊನಾಚಿ ಸಂಖ್ಯೆಗಳು ಅಂತಕ್ಕಂಥದ್ದನ್ನು ಹೇಳ್ಬೋದು ಅದಕ್ಕಿಂತ ಮೊಟ್ಟ ಮೊದಲನೇದಾಗಿ ನಾನಿಲ್ಲಿ ನೇಫಿಯರ್ ಬೋನ್ಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಜಾನ್ ನೇಫಿಯರ್ ಅಂತಕ್ಕಂಥ ಒಬ್ಬ ಗಣಿತ ಶಾಸ್ತ್ರಜ್ಞ ಮಕ್ಕಳಿಗೆ ಸುಲಭವಾಗಿ ಗಣಿತವನ್ನು ಯಾವ ರೀತಿಯಾಗಿ ಗುಣಾಕಾರ ಕ್ರಿಯೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಆತ ತನ್ನದೇ ಆಗಿರ್ತಕ್ಕಂಥ ಒಂದು ಅಲ್ಗಾರಿದಮನ್ನು ತಯಾರಿಸಿದ್ದಾನೆ ಅತ್ಯಂತ ಒಂದು ಕಡಿಮೆ ವೆಚ್ಚದಲ್ಲಿ ನಾವು ಇವುಗಳನ್ನು ತಯಾರಿಸಿದ್ದೀವಿ ಉದಾಹರಣೆಗೆ ಆ ಮಗುವಿಗೆ 234 ಗುಂಡ್ಲೆ 2 ಅಂತ ಹೇಳಿದರೆ ಆ ಮಗು ಸುಲಭವಾಗಿ 8 ಬಿಡಿಸ್ಥಾನದಲ್ಲಿ ಮತ್ತು 6+0 ಕೂಡಿಸಿ 6 4+0 ಕೂಡಿಸಿ 4 ಅಂದರೆ 468 ಅಂಥೇಳಿ ಆ ಮಗು ಸುಲಭವಾಗಿ ಈ ಒಂದು ನೇಫಿಯರ್ ಬೋನ್ಸ್ ಸಹಾಯದಿಂದ ಗುಣಾಕಾರ ಕ್ರಿಯೆಯನ್ನು ಆ ಮಗು ಮಾಡ್ಬೋದು ಇನ್ನು ನಾವು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅನ್ನೋದನ್ನು ಸುಲಭವಾಗಿ ಆ ಮಗುವಿಗೆ ಹೇಳ್ಕೊಡಬೇಕು ಇದು ಎ ಕೋನ ಇದು ಬಿ ಕೋನ ಇದು ಸಿ ಕೋನ ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅನ್ನೋದನ್ನು ನಾವು ಹೇಳಬೇಕು ಈ ಕೋನವನ್ನು ಕತ್ತರಿಸಿ ಇಲ್ಲಿ ಹಚ್ಚಕ್ಕ ಆ ಮಗು ಹೇಳಬೇಕು ಈ ಕೋನವನ್ನು ಕತ್ತರಿಸಿ ಇಲ್ಲಿ ಹಚ್ಚಕ್ಕೆ ಹೇಳಬೇಕು ಈ ಕೋನವನ್ನು ಕತ್ತರಿಸಿ ಇಲ್ಲಿ ಹಚ್ಚಕ್ಕೆ ಹೇಳಿದರೆ ಇಲ್ಲಿ ನಾವು ಈ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅನ್ನೋದನ್ನು ಸುಲಭವಾಗಿ ಈ ಒಂದು ಮಾದರಿಯಿಂದ ಆ ಮಗುವಿಗೆ ನಾವು ತಿಳಿಸಿಕೊಡ್ಬೋದು ಇನ್ನು ನಾವು ವೃತ್ತಕ್ಕೆ ಬಂದರೆ ಈ ಒಂದು ಮಾದರಿಯಿಂದ ಒಂದು ವೃತ್ತದಲ್ಲಿ ಎಳೆದಿರ್ತಕ್ಕಂತಹ ಜಾಗಗಳು ಒಂದು ವೃತ್ತದಲ್ಲಿ ಎಳೆದಿರ್ತಕ್ಕಂಥ ಜಾಗಗಳು ಎರಡು ಸಮನಾದ ಜಾಗಗಳಿದ್ದಾಗ ಅವು ಕೇಂದ್ರದಲ್ಲಿ ಸಮಾನ ಕೋನಗಳನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದನ್ನು ಈ ಒಂದು ಮಾದರಿಯಿಂದ ನಾವು ಏನು ಮಾಡ್ಬೋದು ಅಂದರೆ ತಿಳಿಸ್ಬೋದು ಸುಲಭವಾಗಿ ಇನ್ನು 9 ತರಗತಿಯ ಮಕ್ಕಳಿಗೆ ನಾವು ಇಲ್ಲಿ ಗ್ರಾಫ್ ಹಾಳೆಯ ಮೂಲಕ ಇದಕ್ಕೆ ನಾವು ಮ್ಯಾಗ್ನೆಟಿಕ್ ಬೋರ್ಡ್ ಅಂತ ಕರಿತೇವೆ ಈ ಮ್ಯಾಗ್ನೆಟಿಕ್ ಬೋರ್ಡ್ ಸಹಾಯದಿಂದ √2 ಮತ್ತು √3 ಬೆಲೆಗಳನ್ನು ನಾವು ಯಾವ ರೀತಿಯಾಗಿ ಹೇಳ್ಕೊಡ್ಬೋದು ಅಂತಂದರೆ ಇದು OA ಒಂದು ಮಾನ ಇದನ್ನು OB ಒಂದು ಮಾನ ಅಂತ ತೆಗೆದುಕೊಂಡಾಗ ಇದನ್ನು ಸೇರಿಸಿದಾಗ ನಾವು ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನು ಕಾಣ್ತೇವೆ ವಿಕರ್ಣ ಈ ವಿಕರ್ಣದ ಉದ್ದ ಎಷ್ಟಾಗಿರುತ್ತೆ ಅಂದರೆ ಇದು ಒಂದು ಮಾನ ಇದು ಒಂದು ಮಾನ ಅಂದರೆ ಇದು √2 ಮಾನ ಆಗುತ್ತೆ √2 ಬೆಲೆ ಎಷ್ಟು ಅನ್ನೋದನ್ನು ಆ ಮಗು ಸುಲಭವಾಗಿ ಏನು ಮಾಡ್ತದೆ ಇದರಿಂದ ಗುರುತಿಸ್ತದೆ ಅಂತಕ್ಕಂಥದ್ದು ಇದನ್ನು ಆ ಮಗು ಇಲ್ಲಿ 1.4 ಸಮ ಇರ್ತತಿ ಅನ್ನೋದನ್ನು ಆ ಮಗು ಇಲ್ಲೇ ಹೇಳ್ತದೆ ಹಂಗಾರೆ ನಾವು ಇದರ ಸಹಾಯದಿಂದ ಏನು ಹೇಳ್ಬೋದು ಅಂದರೆ √2 ಬೆಲೆಯನ್ನು ನಾವು ಸುಲಭವಾಗಿ ಆ ಮಗು 1.4 ಇದೆ ಅನ್ನೋದನ್ನು ಇದರಿಂದ ತಿಳ್ಕೋಬೋದು ಹಾಗೆಯೇ ಎರಡು ರೇಖೆಗಳು ಸಮಾಂತರವಾಗಿರ್ತವೆ ಸಮಾಂತರವಾಗಿರಬೇಕಾದ್ರೆ ಅದರ ಸಮೀಕರಣಗಳೇನು ಅನ್ನೋದನ್ನು ಕೂಡ ನಾವೊಂದು ಈ ಮ್ಯಾಗ್ನೆಟಿಕ್ ಬೋರ್ಡ್ನ ಸಹಾಯದಿಂದ ತಿಳಿಸ್ಕೊಡ್ಬೋದು ಇನ್ನು ಸುಲಭವಾಗಿ ಸಂಖ್ಯಾ ರೇಖೆಯ ಮೇಲೆ 9 ತರಗತಿಯ ಮಕ್ಕಳಿಗೆ ನಾವು √2 ಬೆಲೆಯನ್ನು ಮತ್ತು √3 ಬೆಲೆಯನ್ನು ಯಾವ ರೀತಿಯಾಗಿ ಪದೇ ಪದೇ ಹೇಳದೇ ಅವರಿಗೆ ಈ ಒಂದು ಮಾದರಿಯ OA ಒಂದು ಮಾನ AB ಒಂದು ಮಾನ ಅಂತ ತೆಗೆದುಕೊಂಡಾಗ OB ನಾವು ಇಲ್ಲಿ ಸೇರಿಸಿದಾಗ ಇದು √2 ಮಾನ ಆಗಿರುತ್ತೆ ಅಂದರೆ ಇದರ ಅಳತೆ ಎಷ್ಟು ನಾವು ತ್ರಿಜ್ಯವನ್ನು ತೆಗೆದುಕೊಂಡು ಹೇಳಿದಾಗ ಈ ಒಂದು ಸಂಖ್ಯಾ ರೇಖೆ ಮೇಲೆ √2 ಮಾನ ಆಗಿರುತ್ತೆ ಈ ಅಳತೆ ಅನ್ನೋದನ್ನು ನಾವು ಆ ಮಗುವಿಗೆ ತಿಳಿಸ್ಕೊಡ್ಬೋದು ಇದರ ಅಡಿಯಲ್ಲಿ ಇನ್ನೊಂದು ಮಾದರಿಯನ್ನು
ನಾವು ರೂಟ್ ಟೂ ಆಮೇಲೆ ರೂಟ್ ತ್ರೀ ಆಮೇಲೆ ರೂಟ್ ಟೂ ರೂಟ್ ಫೋರ್ ಬೆಲೆಗಳನ್ನು ನಾವು ಈ ಅಭಾಗಲಬ್ಧ ಸಂಖ್ಯೆಗಳ ಸಂಖ್ಯಾರಿಕೆ ಮೇಲೆ ಯಾವ ರೀತಿಯಾಗಿ ಗುರುತಿಸ್ಬೋದು ಅನ್ನೋದಕ್ಕೆ ತಯಾರಿಸಿರ್ತಕ್ಕಂಥ ಒಂದು ಮಾದರಿ. ಇನ್ನು 9ನೇ ತರಗತಿಯ ಮಕ್ಕಳಿಗೆ ಕೆಲವು ಭಾಗಲಬ್ಧ ಸಂಖ್ಯೆಗಳನ್ನು, ದಶಮಾಂಶ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನಾವು ಅವ್ರಿಗೆ ತೋರಿಸ್ಬೋದು ಅನ್ನೋದಕ್ಕೆ ಒಂದು ಮಾದರಿ. ಇಲ್ಲಿ 2.635 ಇದನ್ನು ಒಂದು ಸಂಖ್ಯಾರಿಕೆ ಮೇಲೆ, ಇದು ಒಂದು ಸಂಖ್ಯಾರಿಕೆ, ಸಂಖ್ಯಾರಿಕೆ ಮೇಲೆ ಎಲ್ಲಿ ಬರ್ತದೆ ಅನ್ನೋದನ್ನು ನಾವು ತೋರಿಸ್ಬೇಕು. ಅವಾಗ ತೋರಿಸೋದಕ್ಕೆ ನಾವು 2.6 ಫಸ್ಟ್ ತೆಗೆದುಕೊಳ್ತೇವೆ. 2.6 ಇದು ಎಲ್ಲಿ ಬರುತ್ತೆ ಅಂದರೆ 2 ಮತ್ತು 3 ನಡುವೆ ಬರುತ್ತೆ. ಸಂಖ್ಯಾರಿಕೆ 2 ಮತ್ತು 3 ನಡುವೆ ಬರುತ್ತೆ. ಇವಾಗ ಈ 2 ಮತ್ತು 3 ನಾವು ಮತ್ತೆ ಜೂಮ್ ಮಾಡಿದಾಗ, ಅಂದರೆ ಪ್ರವರ್ತಿಸಿದರೆ, ಈಗ ಇವತ್ತಿನ ದಿನ ಮೊಬೈಲಲ್ಲಿ ನಾವು ಜೂಮ್ ಮಾಡೋದಂತ ಕರಿತೀವಲ್ಲ, ಆ ರೀತಿ ಜೂಮ್ ಮಾಡಿದರೆ ಈ 2 ಇಲ್ಲಿ ಬರುತ್ತೆ, ಈ 3 ಇಲ್ಲಿ ಬರುತ್ತೆ. ಈ ಇದರಿಂದ ತೋರಿಸಿರ್ತಕ್ಕಂಥದ್ದು ಇದು ಎಷ್ಟು ದೊಡ್ಡದಾಯಿತು ಅಂದರೆ 2 ಮತ್ತು 3, ಇದು 2 ಇದು 3, 2.1 2.2 2.3 ಈ ರೀತಿ ತೋರಿಸ್ತಾ ಇದ್ದೇವೆ. 2.6 ಎಲ್ಲಿ ಬರ್ತದೆ, 2.63 ಎಲ್ಲಿ ಬರುತ್ತೆ ಅಂದರೆ 2.6 ಮತ್ತು 2.7 ಮಧ್ಯಭಾಗದಲ್ಲಿ ಬರ್ತದೆ. ಮತ್ತು ಇದನ್ನು ನಾವು ಜೂಮ್ ಮಾಡಿದಾಗ 2.6 ಇಲ್ಲಿ ಬರ್ತದೆ, 2.7 ಇಲ್ಲಿ ಬರ್ತದೆ. ಮುಂದಿನ ಸಂಖ್ಯೆ 2.61 2.62 ಹೀಗೆ 2.69 ಅಂದರೆ 2.7. ನೆಕ್ಸ್ಟ್ ನಾವು ಇಲ್ಲಿ ಹೋಗ್ತೇವೆ 2.63 5ಕ್ಕೆ ಹೋಗ್ತೇವೆ. ಅವಾಗ ಅದು ಎಲ್ಲಿ ಬರ್ತದೆ ಅಂತ ಹೇಳಿದಾಗ 2.635 ಅಂತಕ್ಕಂಥದ್ದು 2.64 ಇವುಗಳ ಮಧ್ಯದಲ್ಲಿ ಬರ್ತದೆ. ಇದನ್ನು ನಾವು ಜೂಮ್ ಮಾಡಿ ನೋಡಿದಾಗ ಇದು ಎಲ್ಲಿ ಬರ್ತದೆ ಅಂದರೆ 2.635 ಇಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಇದಕ್ಕೆ ಒಂದು ಅನುಕ್ರಮ ವರ್ಧನ ಪ್ರಕ್ರಿಯೆಯೊಳಗೆ ಸಂಖ್ಯಾರಿಕೆಯ ಮೇಲೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ಮಗುವಿಗೆ ಗುರುತಿಸ್ಬೋದು ಅನ್ನೋದಕ್ಕೆ ತಯಾರಿಸಿರ್ತಕ್ಕಂಥ ಒಂದು ಮಾದರಿ.